ರಾಯಚೂರು ಜಿಲ್ಲೆಯಲ್ಲಿ ಕಲುಷಿತ ನೀರಿನ ಪೂರೈಕೆ ಆಗದೆ ಜನರು ಪರದಾಡುವಂತ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ ರಾಯಚೂರು ಭಾಗದಲ್ಲಿ ರಾಯಚೂರು ಜಿಲ್ಲೆಯ ತೆಲಂಗಾಣ ಗಡಿ ಭಾಗದ ಹಳ್ಳಿಯಲ್ಲಿ ಸಮಸ್ಯೆ ಉದ್ಭವಿಸಿದೆ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಹೊರಬರುವ ವೇಸ್ಟೇಜ್ ಮಿಶ್ರಿತ ನೀರು ಜನ ಸೇವಿಸ್ತಾ ಇದ್ದಾರೆ ಕೃಷ್ಣಾ ನದಿಗೆ ಕೆಮಿಕಲ್ ಮಿಶ್ರಿತ ನೀರು ಸೇರ್ತಾ ಇದೆ ಫ್ಯಾಕ್ಟರಿಗಳ ವಿಷಕಾರಿ ವೇಸ್ಟೇಜ್ ನೀರು ಇನ್ನು ನದಿಗೆ ಸೇರ್ತಾ ಇದೆ ಈ ನದಿ ನೀರನ್ನ ಕುಡಿದು ಜನ ಜಾನುವಾರುಗಳು ಅಸ್ವಸ್ಥರಾಗ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಟಿಬಿ ಥೈರಾಯ್ಡ್ ಈ ರೀತಿಯಾದ ಸಮಸ್ಯೆ ಕೂಡ ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ ಕೆಮಿಕಲ್ ಫ್ಯಾಕ್ಟರಿಗಳು ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ ಅನ್ನುವಂತದಾಗಿ ಆರೋಪವನ್ನು ಕೂಡ ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಜನರ ಜೀವ ಜೊತೆ ಅಧಿಕಾರಿಗಳು ಚಲ್ಲಾಟವನ್ನ ಆಡ್ತಾ ಇದ್ದಾರೆ ಅನ್ನುವಂತದಾಗಿ ಆರೋಪವನ್ನ ಇಲ್ಲಿ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ರಾಯಚೂರು ಆಗಿರಬಹುದು ಕೊಪ್ಪಳ ಆಗಿರಬಹುದು ಕಲಬುರಗಿ ಆಗಿರಬಹುದು ಈ ಕಡೆಗಳಲ್ಲಿ ಕಲುಷಿತ ನೀರು ಸೇವಿಸಿ ಜನರು ಅಸ್ವಸ್ಥರಾಗುವಂತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇಲ್ಲೊಂದು ಕಡೆ ಗಮನಿಸೋದಾದ್ರೆ ಕೆಮಿಕಲ್ ಫ್ಯಾಕ್ಟರಿಗಳ ಏನು ವೇಸ್ಟೇಜ್ ಇದೆಯಲ್ಲ ಇವೆಲ್ಲವೂ ಕೂಡ ನದಿ ನೀರಿಗೆ ಮಿಶ್ರಿತವಾಗ್ತಾ ಇದೆ ವೇಸ್ಟೇಜ್ ಗಳೆಲ್ಲವೂ ನದಿ ಸೇರ್ತಾ ಇದೆ ಅನ್ನುವಂತ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈ ನೀರು ಕುಡಿದ್ರೆ ಸಾಕಷ್ಟು ಸಮಸ್ಯೆ ನಮಗೆ ಎದುರಾಗುತ್ತೆ ಅನ್ನುವಂತದಾಗಿ ಅವರು ಹೇಳ್ತಾ ಇದ್ದಾರೆ ಈಗಾಗಲೇ ಕಲುಷಿತ ನೀರಿನ ಹಾವಳಿಯಿಂದ ಒಂದಷ್ಟು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮತ್ತೊಂದಷ್ಟು ಜನ ಆಸ್ಪತ್ರೆ ಪಾಲಾಗಿದ್ದಾರೆ ಆದರೂ ಕೂಡ ಇಲ್ಲಿಗೆ ಸರಿಯಾದ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಅಲ್ಲಿನ ಜನಪ್ರತಿನಿಧಿಗಳು ಇದುವರೆಗೆ ನೋಡಿಕೊಂಡಿಲ್ಲ ಸದ್ಯ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೆಮಿಕಲ್ ಫ್ಯಾಕ್ಟರಿಗಳ ಏನು ವೇಸ್ಟೇಜ್ ನೀರಿಗೆ ನದಿ ನೀರಿಗೆ ಮಿಶ್ರಿತ ಆಗ್ತಾ ಇದೆ ನದಿಗೆ ಸೇರ್ತಾ ಇದೆ ಅನ್ನುವಂತ ಆರೋಪವನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಯಾವ ನದಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಕೃಷ್ಣಾ ನದಿ ಅಲ್ಲಿನ ಜನರ ಜೀವನಾಡಿ ಏನು ಬೆಳಗ್ಗೆ ಕುಡಿಯೋಕೆ ನೀರು ಎಲ್ಲವಕ್ಕೂ ಕೂಡ ಅವರು ಕೃಷ್ಣಾ ನದಿಗೆ ಅವಲಂಬಿತರಾಗಿದ್ದಾರೆ ಗಂಜಳ್ಳಿ ಅನಂದೊಡ್ಡಿ ಇಪ್ಪರಂದೊಡ್ಡಿ ಕುರುವಳ್ಳಿ ಗ್ರಾಮಗಳಿಗೆ ಈ ಕಲುಷಿತ ನೀರು ಸಿಲ್ ಪಾಯಿಂಟ್ ಬಿಟ್ಟು ಕಂಪನಿ ನೀರು ಜೈವಂತ ಕಂಪನಿ ಮೇಡಮ್ ಕಂಪನಿ ಇನ್ನಿತರ ಬೇರೆ ಬೇರೆ 25 ರಿಂದ 30 ಕಂಪನಿಗಳು ಆ ಕಂಪನಿಗಳೆಲ್ಲ ಕೆಮಿಕಲ್ ನೀರನ್ನು ಗಂಜಳ ಅಳ್ಳಕ್ಕೆ ಬಿಡ್ತಾ ಇದ್ದಾರೆ ಈ ಅಳ್ಳಕ್ಕೆ ಬಿಡೋದರಿಂದ ಅಲ್ಲಿರ್ತಕ್ಕಂಥ ಮೀನುಗಳು ಸತ್ತೋಗಿದಾವೆ ಮತ್ತು ಸರ್ ನಮ್ಮ ಗಂಜಳಿ ಅಂತ ಈಗ ಈ ಕಡೆ ಎಲ್ಲ ಫ್ಯಾಕ್ಟ್ರಿ ನೀರುಗಳು ಬಂದು ಎಲ್ಲ ರೋಗಗಳು ಬಂದುಬಿಟ್ಟು ಎಲ್ಲ ಥೈರಾಯ್ಡು ಕಿಡ್ನಿ ಲಿವರ್ ಎಲ್ಲ ಫಾಲ್ಟ್ ಅದಕ್ಕೆ ಈ ಕಡೆ ಬ್ಲಡ್ ಕ್ಯಾನ್ಸರ್ ಎಲ್ಲ ಬಂದುಬಿಟ್ಟು ಜನಗಳಿಗೆ ತೊಂದರೆ ಆಗ್ಬಿಟ್ಟೈತೆ ಎಲ್ಲ ಗಂಜಳಿ ಮತ್ತು ಹನುಮಂತ ದೊಡ್ಡಿ ಎರಡು ಅದು ಅನ್ಫಿಟ್ ಅಂತಲೇ ಬರ್ತಿದೆ ಸರ್ ಕೆಮಿಕಲ್ ಮಿಶ್ರಿತ ನೀರು ಸರಬರಾಜು ಆಗ್ತಾ ಇದೆ ಅಲ್ಲೆಲ್ಲ ಹಳ್ಳಕ್ಕೆ ಆಲ್ರೆಡಿ ಫಿಶ್ ಮೀನುಗಳೆಲ್ಲ ಪ್ರತಿ ಸಲ ಸಾಯ್ತಾ ಇದ್ದಾವೆ ರೀ ನಾವು ಅದ್ರ ಬಗ್ಗೆ ಸಂಬಂಧಪಟ್ಟ ಲಾಸ್ಟ್ ಟೈಮು ML ಸರ್ ಬಂದಿದ್ದರು ಅವರು ಸಹ ಅದ್ರ ಬಗ್ಗೆ ಕ್ರಮ ತೊಗೊಳ್ರಿ ಅಂತೇಳಿ ML ಇಲಾಖೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್ ನಾವು ಪತ್ರ ವ್ಯವಹಾರ ಮಾಡಿ ಈ ಥರ ಜಲಚರ ಪ್ರಾಣಿಗಳಿಗೆ ಮತ್ತು ಊರಿಗೂ ಕೆಮಿಕಲ್ ಮಿಶ್ರಿತ ನೀರು ಸಪ್ಲೈ ಆಗ್ತಿದೆ ಅಂತೇಳಿ ನಾವು ಅವರಿಗೆ ಲೆಟರ್ ಪತ್ರ ಮುಖಾಂತರ ಮನವಿ ಮಾಡ್ಕೊಂಡಿದ್ದೀವಿ ಸರ್ ಇದನ್ನು ತಡೆಗಟ್ಟರೆ ಅಂತೇಳಿ ಆಲ್ಟರ್ನೇಟಿವ್ ಬೇರೆ ಸೋರ್ಸ್ ಯಾವುದಿಲ್ಲ ಸರ್ ನಮ್ಮ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ಆ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಷ್ಟೇ ಅಲ್ಲದೆ ಕಲುಷಿತ ನೀರು ಕೂಡ ನದಿ ನೀರನ್ನ ಸೇರ್ತಾ ಇದೆ ಯಾಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಯಾಕೆ ಇದುವರೆಗೆ ಕ್ರಮ ಕೈಗೊಂಡಿಲ್ಲ ಸಂಪತ್ ಏನು ಇಲ್ಲಿ ನೇರವಾಗಿ ನೋಡ್ಬೇಕಾತಂದ್ರೆ ಇಲ್ಲಿ ಅಧಿಕಾರಿಗಳು ಮತ್ತೆ ಒಂದ್ ಕಡೆಯಿಂದ ರಾಜಕಾರಣಿಗಳು ಇಲ್ಲರೋ ಅಲ್ಲಿ ಇರುವಂತ ಕಂಪನಿಗಳು ಏನು ಒಂದುಗೂಡಿ ಕೆಲಸ ಮಾಡ್ತಾ ಇದಾವ ಏನು ಲಂಚದಲ್ಲಿ ಇದು ಮುಳುಗಿದಾರ ಅಂತ ಅನ್ನೋದಕ್ಕೆ ನೇರವಾಗಿ ಇದೇನೋ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ತಾಲೂಕಿನ ಏನೋ ಗಂಜಳ್ಳಿ ಗ್ರಾಮದಲ್ಲಿ ಬಹಳಷ್ಟು ಬಾರಿ ಕೂಡ ಕಲುಷಿತ ನೀರಿನಿಂದ ಸಮಸ್ಯೆ ಆಗಿ ಬಹಳಷ್ಟು ತೊಂದರೆಗಳಿಗೆ ಒಳಪಟ್ಟಿರುವಂತದ್ದು ಯಾಕಂದ್ರೆ TB ಆಗ್ಲಿ ಕ್ಯಾನ್ಸರ್ ಆಗ್ಲಿ ಇನ್ನಿತರ ಕಾಯಿಲೆಗಳಿಗೆ ಒಳಗಪಟ್ಟು ಕೆಲವು ಜನ ಮೃತ ಕೂಡ ಪಟ್ಟಿರುವಂತದ್ದು ಆದ್ರೆ ಅಧಿಕಾರಿಗಳಾಗ್ಲಿ ಇಲ್ಲಿರುವಂತ ಜಿಲ್ಲಾಡಳಿತ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಅನ್ನೋದು ಇಲ್ಲಿ ಒಂದು ನೋಟಕ್ಕೆ ಬೇರೆನೆ ಕಾಣ್ತಾ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇವತ್ತು ರಾಯಚೂರು ತಾಲೂಕಿನ ಏನು ಇಲ್ಲಿ ವಡ್ಲೂರ್ ಕ್ರಾಸ್ ಬಳಿ ಮಾತ್ರ ಬಹಳಷ್ಟು ಕೆಮಿಕಲ್ ಫ್ಯಾಕ್ಟರಿಗಳು ಇರುವಂತದ್ದು ಆದ್ರೆ ಆ ಕೆಮಿಕಲ್ ಫ್ಯಾಕ್ಟರಿಲಿಂದ ಆ ಕೆಮಿಕಲ್ ಮಿಶ್ರಿತ ವಾಟರ್ ಅನ್ನ ಹೊರಗಡೆ ಬಿಡ್ತಾರೆ ಹೊರಗಡೆಯಿಂದ ಅದು ಹಳ್ಳದ ಮೂಲಕ ನದಿಗೆ ಸೇರುತ್ತೆ ಆ ನದಿ ನೀರೇ ಈ ಜನರು ಕುಡಿಯುವಂತ ಪರಿಸ್ಥಿತಿ ಇವತ್ತು ಎದುರಾಗಿರುವಂತದ್ದು ಅಲ್ಲಿ ಇವತ್ತಿನವರೆಗೂ ಕೂಡ ಏನು ಗಂಜಳ್ಳಿ ಗ್ರಾಮದಲ್ಲಿ ಒಂದು RO ಪ್ಲಾಂಟು ಕೂಡ ನಿರ್ಮಾಣ ಮಾಡಿಲ್ಲ ಯಾಕಂತಂದ್ರೆ ಕಳೆದ ಎರಡು ವರ್ಷಗಳಿಂದ ನಿರ್ಮಾಣ ಮಾಡಿರುವಂತ RO ಪ್ಲಾಂಟು ಕೂಡ ಕೆಟ್ಟು ನಿಂತಿರುವಂತ ಹಿನ್ನೆಲೆಯಲ್ಲಿ ಇವತ್ತಿನವರೆಗೂ ಅಲ್ಲಿರುವಂತ ಏನು
ಕಲಿಯ ಬರುವಂತ ಯದ್ಲಾಪುರ ಗ್ರಾಮ ಪಂಚಾಯತಿಯವರು ಇಲ್ಲಿಯವರೆಗೂ ಕೂಡ ಅದ ರಿಪೇರಿ ಮಾಡ್ತಿರ್ಲಕ್ಕ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪಿಡಿಒನ ಕೇಳಿದ್ರೆ ಮತ್ತೆ ಅಲ್ಲಿ ವಾಟರ್ ಕೂಡ ತಿಂಗಳ ತಿಂಗಳ ವಾಟರ್ ಅನ್ನು ಟೆಸ್ಟಿಂಗ್ ಮಾಡಿಸ್ತಾರೆ, ಅದು ಅನ್ಫಿಟ್ ಅಂತಾನೂ ಬರುತ್ತೆ. ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಅಲ್ಲಿ ಶುದ್ಧ ಕುಡಿಯೋ ನೀರು ಕೂಡ ಅಲ್ಲಿ ವಿಫಲರಾಗಿದ್ದಾರೆ ಅಂತಾನೆ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಇದೇ ವಿಚಾರಕ್ಕೆ ಇನ್ನು ಮೇಲ್ನೋಟಕ್ಕೆ ನೋಡೋದಾದ್ರೆ ಇಲ್ಲಿರುವಂತ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಶಾಮೀಲಾಗಿ ಈ ಕಲುಷಿತ ನೀರಿನಿಂದಾಗಿ ಜನರಿಗೆ ಕುಡಿಸಲು ಮುಂದಾಗಿದ್ದಾರ ಅಂತ ಹೇಳಿದ್ದೇನು. ಜನರು ಕೂಡ ಒಂದ್ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇವತ್ತಿನ ದಿನ. ಯಾಕಂತಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಕೆಮಿಕಲ್ ಫ್ಯಾಕ್ಟರಿಗಳ ಮೇಲೆ ಯಾಕೆ ಇವರು ಕ್ರಮ ಕೈಗೊಳ್ತಾ ಇಲ್ಲ, ಯಾಕೆ ಅಧಿಕಾರಿಗಳು ಅವ್ರ ಮೇಲೆ ಆಕ್ಷನ್ ಮಾಡ್ತಾ ಇಲ್ಲ ಅಂತ ಅನ್ನೋದು ಬಹಳಷ್ಟು ದಿನಗಳ ಕೂಡ ಈ ಇಲ್ಲಿರುವಂತ ಸಂಘಟನೆಗಳಾಗ್ಲಿ ಗ್ರಾಮಸ್ಥರು ಕೂಡ ಕಂಪ್ಲೇಂಟ್ ನೀಡಿದ್ರು ಕೂಡ ಇಲ್ಲಿವರೆಗೂ ಆಕ್ಷನ್ ಮಾಡಿಲ್ಲ. ಅದರಿಂದಾಗಿದ್ದೇನು ಇವರು ಮೇಲ್ನೋಟಕ್ಕೆ ಒಳ ಒಪ್ಪಂದಗಳು ಆಗಿದಾವ ಅಂತ ಹೇಳಿದ್ದೇನು ಕಂಡು ಬರ್ತಾ ಇರುವಂತ ಸಂಪತ್ತು. ಇನ್ನೊಂದು ಕಡೆ ನೋಡೋದಾದ್ರೆ ಇಷ್ಟೆಲ್ಲ ಏನು ಆ ಹಳ್ಳದ ಮುಖಾಂತರ ಕೆಮಿಕಲ್ ನೀರು ಬಿಡ್ತಾರೆ, ಅದು ನದಿಗೆ ಸೇರುತ್ತೆ, ಜನರು ಹೊಟ್ಟೆಗೆ ಸೇರ್ತದೆ. ಇಲ್ಲಿವರೆಗೂ ಕೂಡ ಜನರು ಎಷ್ಟೋ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆ ಕೆಮಿಕಲ್ ಫ್ಯಾಕ್ಟರಿಗಳಾಗಿ ಅಲ್ಲಿರುವಂತವ್ರು ಅದನ್ನ ಯಾವುದೇ ಒಂದು ಪರ್ಮಿಷನ್ ಇರೋದಿಲ್ಲ, ಏನಿರೋದಿಲ್ಲ. ಒಂದು 10-15 ಕೆಮಿಕಲ್ ಫ್ಯಾಕ್ಟರಿ ಇದ್ರೂ ಕೂಡ ಇಲ್ಲಿವರೆಗೂ ಹಂಗೆ ನೀರನ್ನು ಹೊರಗೆ ಬಿಟ್ಟರು ಕೂಡ ಇಲ್ಲಿರುವಂತ ಪೊಲ್ಯೂಷನ್ ಬೋರ್ಡ್ ಅವರು ಕೂಡ ಒಂದು ರೀತಿಯಾಗಿ ಆಕ್ಷನ್ ತಗೊಂಡಿಲ್ಲ ಅಂತಾನೆ ಹೇಳ್ಬೋದು ಸಂಪತ್. ಥ್ಯಾಂಕ್ ಯು ಅನಿಲ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.